ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಜಿರಳೆಗಳ ನಾಶಕ್ಕೆ ಸೂಪರ್ ಆದಂಥ ಎರಡು ಹೋಮ್ ರೆಮಿಡಿ ಹೇಳ್ತೀನಿ. ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ, ಯಾವುದೇ ರೀತಿಯ ಸೈಡ್ ಎಫೆಕ್ಟ್ ಇಲ್ಲ. ಈ ಹೋಮ್ ರೆಮಿಡಿ ಮಾಡೋದ್ರಿಂದ ಜಿರಳೆಗಳ ವಂಶ ಇರೋದೇ ಇಲ್ಲ, ನಿಮ್ಮ ಮನೇಲಿ ಜಿರಳೆ ಅನ್ನೋದು ಎಲ್ಲೂ ಕಾಣಿಸೋದೇ ಇಲ್ಲ. ಅಷ್ಟು ಸೂಪರಾಗಿ ಇದು ವರ್ಕ್ ಆಗುತ್ತೆ. ಜಿರಳೆಗಳನ್ನು ನಾಶ ಮಾಡಬೇಕು, ಸಾಯಿಸ್ಬೇಕು ಅಂತೇಳಿ ನಾವು ಮಾರ್ಕೆಟಿಂದ ಕೆಮಿಕಲ್ ಯುಕ್ತ ಲಿಕ್ವಿಡ್ ಸ್ಪ್ರೇನ ತೊಗೊಂಬರ್ತೀವಿ, ನಮ್ಮ ಮನೆಯ ಎಲ್ಲ ಭಾಗದಲ್ಲೂ ಸ್ಪ್ರೇ ಮಾಡ್ತೀವಿ. ಇದರಿಂದ ತುಂಬಾ ಹಾನಿಕಾರಕವಾಗುತ್ತೆ, ಅದರಲ್ಲೂ ಚಿಕ್ಕ ಮಕ್ಕಳಿದ್ರೆ ತುಂಬ ಸೈಡ್ ಎಫೆಕ್ಟ್ ಆಗುವಂಥ ಚಾನ್ಸಸ್ ಇರುತ್ತೆ. ಜೊತೆಗೆ ನಮ್ಮ ಹಣ ಸಹಿತ ಖರ್ಚಾಗುತ್ತೆ, ಜಿರಳೆಗಳು ನಾಶ ಆಗೋದಿಲ್ಲ, ಮತ್ತೆ ಮತ್ತೆ ಬರ್ತಾನೆ ಇರ್ತವೆ. ಅದಲ್ಲದೆ ಈ ಕೆಮಿಕಲ್ ಲಿಕ್ವಿಡ್ ಸ್ಪ್ರೇನ ವಾಸನೆಯನ್ನು ನಾವು ತೆಗೆದುಕೊಂಡಾಗ ವಾಮಿಟ್ ಬಂದವರಂಗೆ ಆಗ್ತಾ ಇರುತ್ತೆ, ಅದಲ್ಲದೆ ತಲೆನೋವು ಕೂಡ ಬರ್ಬೋದು. ಇವಾಗ ನಾವು ನ್ಯಾಚುರಲ್ ಆಗಿ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ ಆಗದೆ ಜಿರಳೆಯನ್ನು ನಾಶ ಮಾಡುವಂಥ ವಿಧಾನವನ್ನು ನೋಡೋಣ. ಇಲ್ಲಿ ನೋಡಿ, ಕರ್ಪೂರವನ್ನು ತೆಗೆದುಕೊಳ್ತಾ ಇದ್ದೀವಿ. ಒಂದು 9-10 ಕರ್ಪೂರ ತಗೊಳ್ಳಿ, 4 ಊದಿನ ಕಡ್ಡಿಯನ್ನು ತಗೊಳ್ಳೋಣ. ಈ ಊದಿನ ಕಡ್ಡಿಯ ಮೇಲ್ಭಾಗವನ್ನು ನಾವು ಇವಾಗ ಈ ಥರ ಬಿಡಿಸ್ಕೋಬೇಕು. ನೋಡಿ, ನಾವು ಊದಿನ ಕಡ್ಡಿಯನ್ನು ದೇವರ ಪೂಜೆ ಮಾಡಬೇಕಾದ್ರೆ ಯಾಕೆ ದೇವರಿಗೆ ನಾವು ಅಲ್ಲಿ ಹಚ್ಚಿ ಇಡ್ತೀವಿ ಅಂತ ಅಂದರೆ, ದೇವರ ಪೂಜೆ ಮಾಡಬೇಕಾದ್ರೆ ಯಾವುದೇ ರೀತಿಯ ಸೊಳ್ಳೆಗಳ, ಜಿರಳೆಗಳ, ನೊಣಗಳ ಕಾಟ ಬರಬಾರ್ದು ಅನ್ನೋದು ಇನ್ನೊಂದು ಉದ್ದೇಶ ಆಗಿರುತ್ತೆ. ಮತ್ತು ದೇವರಿಗೆ ಊದಿನ ಕಡ್ಡಿ ತುಂಬ ಶ್ರೇಷ್ಠ ಅಂತಲೂ ಅರ್ಥ ಆಗತ್ತಲ್ವಾ. ಇದೇ ಉದ್ದೇಶದಿಂದ ಇರ್ಬೋದು ಹಿರಿಯವರು ಊದಿನ ಕಡ್ಡಿಯನ್ನು ದೇವರ ಪೂಜೆಯಲ್ಲಿ ಬಳಸ್ತಾ ಇದ್ರು ಅಂತ. ಇವಾಗ ನೋಡಿ, ಊದಿನ ಕಡ್ಡಿ ಪುಡಿ ಮತ್ತು ಕರ್ಪೂರವನ್ನು ನಾವು ಮಿಕ್ಸ್ ಮಾಡ್ಕೋಬೇಕು. ಒಂದು ಬೌಲ್ ತೊಗೋಬೇಕು, ಆ ಬೌಲಿಗೆ ಸ್ವಲ್ಪ ನೀರನ್ನು ಹಾಕ್ಕೊಳ್ಳೋಣ, ಉಗುರು ಬೆಚ್ಚಗಿರೋ ನೀರು ಹಾಕ್ಕೊಳ್ಳಿ. ಇದಕ್ಕೆ ಕರ್ಪೂರವನ್ನು ಪುಡಿ ಪುಡಿ ಮಾಡಿ ಹಾಕಿ ಈ ಥರ ನೋಡಿ. ನೆಕ್ಸ್ಟು ಎಲ್ಲ ಊದಿನ ಕಡ್ಡಿ ಪುಡಿ ಮಾಡಿ ಇಟ್ಕೊಂಡಿರ್ತೀವಲ್ಲ, ಆ ಪುಡಿಯನ್ನು ಹಾಕಿ ಇವಾಗ ಇವೆರಡು ಮಿಶ್ರಣವನ್ನು ಚೆನ್ನಾಗಿ ನಾವು ನೀರಿನಲ್ಲಿ ಮಿಕ್ಸ್ ಮಾಡಬೇಕು. ನೋಡಿ, ಕಲರ್ ಎಷ್ಟು ಚೇಂಜ್ ಆಯಿತು ಅಂಥೇಳಿ. ಇವಾಗ ಒಂದು ಕಾಟನ್ ಇರುತ್ತಲ್ಲ, ಹತ್ತಿ ಉಂಡೆಗಳನ್ನು ಮಾಡ್ಕೋಬೇಕು ಈ ಥರ. ಇದನ್ನು ಈ ನೀರಿನಲ್ಲಿ ನಾವು ಡಿಪ್ ಮಾಡಿಬಿಟ್ಟು ಎಲ್ಲೆಲ್ಲಿ ಜಿರಳೆ ಬರುತ್ತೆ ಅಂತ ನಮಗೊಂದು ಅಂದಾಜಿರುತ್ತೆ. ಕಿಚನ್ ಹತ್ರ ಎಲ್ಲಿ ಸ್ಟೌವ್ ಹತ್ರ ಬರ್ತಾ ಇರುತ್ತೆ, ಮತ್ತು ಯಾವುದಾದ್ರು ಡಬ್ಬಿಗಳ ಸಾಲಲ್ಲಿ ಬರ್ತಾ ಇರುತ್ತಲ್ಲ, ಅಲ್ಲಲ್ಲಿ ಈ ಉಂಡೆಗಳನ್ನು ನಾವು ಇಡಬೇಕು. ಜಿರಳೆಗಳ ಓಡಾಡುವ ಜಾಗದಲ್ಲಿ ಮತ್ತು ಇರುವೆಗಳು ಓಡಾಡೋ ಜಾಗದಲ್ಲಿ ಇಟ್ಟರು ಸಹಿತ ಇರುವೆಗಳು ಸಹಿತ ಈ ಉಂಡೆ ಎಲ್ಲಿಟ್ಟಿರ್ತೀವೋ ಆ ಜಾಗಕ್ಕೆ ಬರುವುದೂ ಇಲ್ಲ, ವಾಪಸ್ ಹಾಗೆ ಹೋಗ್ಬಿಡ್ತವೆ. ಜಿರಳೆಗಳನ್ನು ಓಡಿಸಲು ಇನ್ನೊಂದು ಹೊಸ ಸೂಪರ್ ಆದಂಥ ವಿಧಾನ ನೋಡಿ. ಇವಾಗ ನೋಡಿ, ಇಲ್ಲಿ ನಾನು ಬೋರಿಕ್ ಆ್ಯಸಿಡ್ ಅಥವಾ ಬೋರಿಕ್ ಪೌಡರ್ ಅಂತ ಹೇಳ್ತೀವಿ, ಈ ಕೇರಂ ಮಾಡಲಿಕ್ಕೆಲ್ಲ ನಾವು ತೊಗೊತೀವಲ್ಲ ಅದೇ ಪೌಡರ್ ನೋಡಿ. ಇದು ಕೇರಂ ಬೋರ್ಡಿಗೆ ನಾವು ಹಾಕ್ತೀವಲ್ಲ, ವೈಟ್ ಕಲರ್ ಇರುತ್ತಲ್ಲ ಅದೇ ಪೌಡರ್ ಇದು. ಇದನ್ನು ನಾವಿಲ್ಲಿ 4 ಸ್ಪೂನ್ ತೊಗೋಬೇಕು ಪೌಡರ್. ನೀವು ಬೇಕಾದರೆ ಕಡಿಮೆನೂ ತೊಗೊಬೋದು, ಇಲ್ಲ ಇದಕ್ಕಿಂತ ಜಾಸ್ತಿನೂ ತೊಗೋಬೋದು. ಇಲ್ಲಿ ನಾನು 4 ಸ್ಪೂನ್ ಕೇರಂ ಪೌಡ್ರನ್ನ ತೊಗೊತಾ ಇದ್ದೀನಿ, ಅಂದರೆ ಬೋರಿಕ್ ಪೌಡ್ರನ್ನ ತೊಗೊತಾ ಇದ್ದೀವಿ. ನಿಮಗೆ ಬೋರಿಕ್ ಪೌಡ್ರ್ ಮೆಡಿಕಲ್ ಶಾಪಲ್ಲಿ ಸಿಗುತ್ತೆ. ನೆಕ್ಸ್ಟ್ ಇಂಗ್ರೀಡಿಯೆಂಟ್ ಅಂದರೆ ಅರಾರೋಟ್ ಪೌಡ್ರ್ ತೊಗೋಬೇಕು. ಅರಾರೋಟ್, ಈ ಅರಾರೋಟ್ ಪೌಡ್ರ್ ಇಲ್ಲ ಅಂತಂದರೆ ಬೇಕಾದರೆ ಮೈದಾ ಹಿಟ್ಟನ್ನು ತೊಗೋಬೋದು. 3 ಸ್ಪೂನ್ ಅರಾರೋಟ್ ಪೌಡ್ರ್ ತೊಗೊಳ್ತಾ ಇದ್ದೀನಿ. ನೋಡಿ, ಈ ಅರಾರೋಟ್ ಪೌಡ್ರ್ ಮತ್ತು ಬೋರಿಕ್ ಪೌಡ್ರ್ ಎರಡು ಮಿಕ್ಸ್ ಆದಾಗ ಈ ಜಿರಳೆಗಳು ಇದನ್ನು ತಿಂದಾಗ ಅವಕ್ಕೆ ಇಂಡೈಜೆಷನ್ ಆಗುತ್ತೆ, ಇದರಿಂದ ಜಿರಳೆಗಳು ಸಾಯ್ತವೆ. ಇವಾಗ ಸ್ವಲ್ಪ ನೀರು ಹಾಕ್ಬಿಟ್ಟು ನಾವು ಈ ಥರ ಪೇಸ್ಟ್ ಥರ ಮಾಡ್ಕೋಬೇಕು, ಗಟ್ಟಿ ಈ ಚಪಾತಿ ಹಿಟ್ಟು ಮಾಡ್ತೀವಲ್ಲ ಆ ಥರ ಮಾಡ್ಕೋಬೇಕು. ಇದಕ್ಕೆ ಸ್ವಲ್ಪ ಸಕ್ಕರೆ ಆ್ಯಡ್ ಮಾಡ್ಕೊಳ್ಳೋಣ, ಮತ್ತೆ ಮಿಕ್ಸ್ ಮಾಡಬೇಕು. ಉಂಡೆ ಕಟ್ಲಿಕ್ಕೆ ಬರಬೇಕು, ಆ ರೀತಿ ಮಿಕ್ಸ್ ಮಾಡ್ಕೋಬೇಕು. ಇವಾಗ ಉಂಡೆಗಳನ್ನು ಮಾಡೋಣ ನೋಡಿ, ಈ ಥರ ರೌಂಡಾಗಿ ಉಂಡೆಗಳನ್ನು ಮಾಡಬೇಕು. ಇದರಲ್ಲಿ ನೀವು ದೊಡ್ಡ ಸೈಜಿನ ಉಂಡೆನಾರು ಮಾಡ್ಕೋಬೋದು, ಚಿಕ್ಕ ಚಿಕ್ಕದಾರು ಮಾಡ್ಕೋಬೋದು. ನಿಮಗೆ ಯಾವ ಸೈಜ್ ಸೂಟ್ ಆಗುತ್ತೋ, ಎಲ್ಲೆಲ್ಲಿ ಜಿರಳೆ ಓಡಾಡುತ್ತೋ ಆ ಪ್ಲೇಸಲ್ಲಿ ಈ ಉಂಡೆಗಳನ್ನು ಇಡಬೇಕು. ಅದಕ್ಕೋಸ್ಕರ ಹೀಗೆ ತಯಾರಿಸಿದ ಉಂಡೆಗಳಿಗೆ ಸ್ವಲ್ಪ ಸಕ್ಕರೆಯನ್ನು ಅಂಟಿಸೋಣ ನೋಡಿ. ಈ ಥರ ಸಕ್ಕರೆ ಒಳಗಡೆ ನೀವು ಡಿಪ್ ಮಾಡಬೇಕು ನೋಡಿ. ಈ ಥರ ಈ ಉಂಡೆಗಳನ್ನು ಜಿರಳೆಗಳು ಎಲ್ಲೆಲ್ಲಿ ಓಡಾಡುತ್ತೆ ಅಂತ ನಿಮ್ಗೆ ಗೊತ್ತಿರುತ್ತಲ್ಲ, ಇಲ್ಲ ಒಂದು ಅಂದಾಜಿಗೆ ಆ ಪ್ಲೇಸ್ಗಳಲ್ಲಿ ಉಂಡೆಗಳನ್ನು ಇಡಿ. ಈ ಉಂಡೆಗಳನ್ನು ತಿಂದಾಗ ಜಿರಳೆಗಳು ಸತ್ತೋಗ್ತವೆ. ಆದಷ್ಟು ಈ ಉಂಡೆಗಳನ್ನು ಮಕ್ಕಳ ಕೈಗೆ ಸಿಗದ ಹಾಗೆ ಮೇಲ್ಭಾಗದಲ್ಲಿಡಿ. ಒಂದು ವೇಳೆ ನೀವಿಟ್ಟರು ರಾತ್ರಿ ಇಟ್ಬಿಟ್ಟು ಬೆಳಗ್ಗೆ ನೀವು ಅದನ್ನು ತೆಗೆದು ಬಿಡಬೇಕು. ಈ ರೀತಿ ನೀವು ತಿಂಗಳಲ್ಲಿ 2 ಸಲ ಮಾಡುವುದರಿಂದ ಜಿರಳೆಗಳು ಸಂಪೂರ್ಣವಾಗಿ ನಾಶ ಆಗುತ್ತೆ. ನೋಡಿದ್ರಲ್ಲ ಫ್ರೆಂಡ್ಸ್, ಎಷ್ಟು ಸಿಂಪಲ್ ಆಗಿದೆ, ಎಷ್ಟು ಈಸಿ ಆಗಿದೆ ಅಂತ ಹೇಳಿ. ಇದೇ ಥರದ ವೀಡಿಯೋಗಳಿಗಾಗಿ ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ನಿಮ್ಮ ಅಮೂಲ್ಯವಾದಂಥ ಲೈಕ್ ಕೊಡೋದು ಮರೆಯಲೇಬೇಡಿ. ಫ್ರೆಂಡ್ಸ್, ಇನ್ನೊಂದು ಹೊಸ ವೀಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ. ಟಿಲ್ ದೆನ್ ಬಿ ಹ್ಯಾಪಿ, ಟೇಕ್ ಕೇರ್, ಬಾಯ್.